ನಮಸ್ಕಾರ ರೈತ ಬಾಂಧವರೇ. ಸಮಸ್ತ ವೀಕ್ಷಕರಿಗೆಲ್ಲ ಹೊಸ ವರುಷ ಹಾಗೂ ವರುಷದ ಮೊದಲನೆಯ ಹಬ್ಬ ಸುಗ್ಗಿಯ ಸಂಭ್ರಮ. ಹಸುಗಳನ್ನು ಕಿಚ್ಚು ಹಾಯಿಸಿ ಮನೆ ಮನೆಗಳಲ್ಲಿ ಎಳ್ಳು ಬೆಲ್ಲ ಬೀರಿ ಸಂತಸ ಹಂಚಿಕೊಳ್ಳುವ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ವತಿಯಿಂದ ಕನ್ನಡ ಪೂಸಾ ಸಮಾಚಾರದ 19ನೆಯ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಾನು ಅಕ್ಷಯ್, ವಿದ್ಯಾರ್ಥಿ ಸಸ್ಯರೋಗಶಾಸ್ತ್ರ ವಿಭಾಗ. ನಾನು ರಾಗಿಣಿ, ವಿದ್ಯಾರ್ಥಿನಿ ಕೃಷಿ ಅರ್ಥಶಾಸ್ತ್ರ ವಿಭಾಗ. ಈ ಸಂಚಿಕೆಯ ಮುಖ್ಯಾಂಶಗಳು: ಗೊಣ್ಣೆ ಹುಳುವಿನ ನಿರ್ವಹಣೆಯಲ್ಲಿ ಪರಿಸರ ಸ್ನೇಹಿ ಜಂತು ಹುಳುಗಳ ಪಾತ್ರ ಹಾಗೂ ತೊಗರಿ ಬೆಳೆಯ ಪ್ರಮುಖ ರೋಗಗಳು ಮತ್ತು ಅವುಗಳ ಹತೋಟಿ ಕ್ರಮಗಳು. ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ಗಂಭೀರ ಸಮಸ್ಯೆಯಾಗಿರುವ ಗೊಣ್ಣೆ ಹುಳು ಅಥವಾ ಗೊಬ್ಬರದ ಹುಳು ಅಥವಾ ಬೇರು ತಿನ್ನುವ ಹುಳುಗಳು ಕಬ್ಬು, ತೆಂಗು, ಅಡಿಕೆ ಹಾಗೂ ಮತ್ತಿತರ ವಾಣಿಜ್ಯ ಬೆಳೆಗಳಲ್ಲಿ ಅಧಿಕ ಹಾನಿಯನ್ನು ಉಂಟು ಮಾಡುತ್ತಿವೆ. ಈ ಹುಳುಗಳ ನಿರ್ವಹಣೆಯಲ್ಲಿ ಪರಿಸರ ಸ್ನೇಹಿ ಜಂತು ಹುಳುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳ ಬಳಕೆಯ ಕ್ರಮ ಹಾಗೂ ಉತ್ಪಾದನೆಯ ಸರಳ ತಂತ್ರಜ್ಞಾನವಾದ ಕೆಡವರ್ ಟೆಕ್ನಾಲಜಿ ಬಗ್ಗೆ ಮಾಹಿತಿ ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಮಂಜುನಾಥ್ ಗೌಡ ಟಿ, ವಿಜ್ಞಾನಿ ಜಂತು ಹುಳು ಶಾಸ್ತ್ರ ವಿಭಾಗ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಗೊಂಡೆ ಹುಳು, ವೈಟ್ ಗ್ರಬ್ಸ್ ಎಂಬ ಕೀಟದ ನಿರ್ವಹಣೆಯಲ್ಲಿ ಪರಿಸರ ಸ್ನೇಹಿ ಜಂತು ಹುಳುಗಳು ಅಥವಾ ಎಂಟಮೋಪೆಥೋಜೆನಿಕ್ ನೆಮಟೋಡ್ಸ್ಗಳ ಪಾತ್ರ. ಗೊಣ್ಣೆ ಹುಳು ಅಥವಾ ವೈಟ್ ಗ್ರಬ್ಸ್ ಅನ್ನುವ ಕೀಟಬಾಧೆಯು ಬಹುತೇಕ ವಾಣಿಜ್ಯ ಬೆಳೆಗಳಾದ ಶೇಂಗಾ, ಅಡಿಕೆ, ತೆಂಗು, ಕಬ್ಬು, ಅರಿಶಿನ ಹಾಗೂ ಮುಂತಾದ ಬೆಳೆಗಳಲ್ಲಿ ಕಂಡುಬಂದು ಇಂಥ ಬೆಳೆಹಾನಿಯನ್ನು ಉಂಟು ಮಾಡುತ್ತದೆ. ಗೊಂಡೆ ಹುಳು ಮರಿ ಹಂತದಿಂದ ಮೂರನೇ ಹಂತದವರೆಗೂ ಗಿಡದ ಬೇರಿನಲ್ಲಿದ್ದು ಗಿಡದ ಬೇರುಗಳನ್ನು ತಿಂದು ನಾಶಪಡಿಸುತ್ತದೆ. ಇದರಿಂದ ರೈತರಿಗೆ ಅತಿಯಾದ ನಷ್ಟವನ್ನು ಉಂಟು ಮಾಡುತ್ತದೆ. ಈ ನಿಟ್ಟಿನಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯು ಕೀಟ ನಿಯಂತ್ರಕ ಜಂತು ಹುಳುಗಳು ಅಥವಾ ಎಂಟಮೋಪೆಥೋಜೆನಿಕ್ ನೆಮಟೋಡ್ಸ್ಗಳನ್ನು ಬಳಸಿಕೊಂಡು ಈ ಗೊಣ್ಣೆ ಹುಳು ಹತೋಟಿಯ ಬಗ್ಗೆ ಸರಳ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ. ಪರಿಸರ ಸ್ನೇಹಿ ಜಂತು ಹುಳುಗಳು ಅಥವಾ ಎಂಟಮೋಪೆಥೋಜೆನಿಕ್ ನೆಮಟೋಡ್ಸ್ಗಳನ್ನು ನಾವು ಹೆಟರೋಪ್ಟಿಸ್ ಎಂದು ವೈಜ್ಞಾನಿಕವಾಗಿ ಹೆಸರಿಸಲ್ಪಟ್ಟಿದ್ದು, ಇವುಗಳನ್ನು ಗ್ಯಾಲೇರಿಯಾ ಮೆಲನೆಲ್ಲಾ ಎಂಬ ಲಾರ್ವೆಯ ಮೇಲೆ ಉತ್ಪಾದಿಸಬಹುದು ಅಥವಾ ಬೆಳೆಸಬಹುದು. ಈ ಗ್ಯಾಲೇರಿಯಾ ಮೆಲನೆಲ್ಲಾ ಲಾರ್ವೆಯು ಅಥವಾ ಪ್ರೌಢಕೀಟವು ಸಾಮಾನ್ಯವಾಗಿ ನಿಮಗೆ ಜೇನು ತಟ್ಟೆ ಅಥವಾ ಜೇನುಗೂಡುಗಳಲ್ಲಿ ಕಾಣಸಿಗುತ್ತದೆ. ಈ ಗ್ಯಾಲೇರಿಯಾ ಪ್ರೌಢಕೀಟಗಳನ್ನು ಈ ರೀತಿ ಡಬ್ಬಿಯಲ್ಲಿ ಇರಿಸಬೇಕು. ಇರಿಸಿ ಹಾಗೂ ಟಿಶ್ಯೂ ಪೇಪರ್ ಅಥವಾ ಬಿಳಿ ಬಟ್ಟೆಯಿಂದ ಮುಚ್ಚಬೇಕು. ತದನಂತರ ಈ ಪ್ರೌಢಕೀಟಗಳು ಈ ಟಿಶ್ಯೂ ಪೇಪರ್ಗಳ ಮೇಲೆ ತಮ್ಮ ಮೊಟ್ಟೆಗಳನ್ನು ಇಡುತ್ತದೆ. ಮೊಟ್ಟೆ ಇಟ್ಟ ಈ ಟಿಶ್ಯೂ ಪೇಪರ್ಗಳನ್ನು ತೆಗೆದು ಆಹಾರ ಮಿಶ್ರಣ ಅಥವಾ ಡಯಟ್ ಅಂತ ಕರೆಯುವ ಇದರಲ್ಲಿ ಇರಿಸಬೇಕು. ಈ ಡಯಟ್ ಅಥವಾ ಆಹಾರ ಮಿಶ್ರಣದಲ್ಲಿ ಗೋಧಿ ಹಿಟ್ಟು, ಹಾಲಿನ ಪೌಡರ್, ಜೇನುತುಪ್ಪ ಹಾಗೂ ಈಸ್ಟ್ ಪೌಡರ್ಗಳನ್ನು ಹೊಂದಿರುತ್ತದೆ. ಈ ಮಿಶ್ರಣದಲ್ಲಿ ಮೊಟ್ಟೆ ಇರುವಂಥ ಟಿಶ್ಯೂ ಪೇಪರ್ನಲ್ಲಿ ಇಟ್ಟಾಗ ಮೊಟ್ಟೆಯಿಂದ ಲಾರ್ವೆಗಳು ಹೊರಬಂದು ಈ ಮಿಶ್ರಣ ಆಹಾರವನ್ನು ತಿನ್ನುತ್ತದೆ. ಅವು ಒಂದು ತಿಂಗಳ ನಂತರ ಕೆಡವ ಟೆಕ್ನಾಲಜಿಗೆ ಬಳಸಬೇಕಾದಂಥ ಲಾರ್ವೆಗಳನ್ನು ನಾವು ಒಂದು ತಿಂಗಳ ನಂತರ ಈ ಮಿಶ್ರಣದಿಂದ ತೆಗೆದುಕೊಳ್ಳಬಹುದು. ಈ ಲಾರ್ವೆಗಳನ್ನು ಅಥವಾ ಮರಿಗಳನ್ನು ನಾವು ಈ ರೀತಿಯಾಗಿ ತೆಗೆದುಕೊಂಡು ಎಂಟಮೋಪೆಥೋಜೆನಿಕ್ ನೆಮಟೋಡ್ಸ್ಗಳನ್ನು ಈ ರೀತಿ ಸಿಂಪಡಿಸಬೇಕು. ಸಿಂಪಡಿಸಿದ ಜಂತು ಹುಳುಗಳು ಈ ಲಾರ್ವೆಗಳನ್ನು ಹೊಕ್ಕು 24-48 ತಾಸಿನೊಳಗೆ ಈ ಲಾರ್ವೆಗಳನ್ನು ಕೊಲ್ಲುತ್ತವೆ. ಈ ಸತ್ತ ಲಾರ್ವೆಗಳು ಈ ರೀತಿ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಈ ಕಂದು ಬಣ್ಣಕ್ಕೆ ತಿರುಗಿದ ಲಾರ್ವೆಗಳನ್ನು ನಾವು ಕೆಡವರ್ಗಳೆಂದು ಕರೆಯುತ್ತೇವೆ. ಈ ಕೆಡವರ್ಗಳನ್ನು ನಾವು ಜಂತು ಹುಳುಗಳನ್ನು ಎಕ್ಸ್ಟ್ರಾಕ್ಷನ್ಗೋಸ್ಕರ ಬಳಸಿಕೊಳ್ಳಬಹುದು. ಈ ರೀತಿ ನಾವು ಸತ್ತ ಲಾರ್ವೆಗಳು ಅಥವಾ ಕೆಡವರ್ಗಳನ್ನು ಇರಿಸಿ ಸುತ್ತಲೂ ನೀರನ್ನು ಹಾಯಿಸಿದರೆ ಕೆಡವರ್ಗಳಿಂದ 10 ದಿನಗಳ ನಂತರ ಸುಮಾರು ಪ್ರತಿ ಕೆಡವರ್ನಿಂದ ಸುಮಾರು 3 ಲಕ್ಷದಷ್ಟು ಜಂತು ಹುಳುಗಳು ಹೊರಬರುತ್ತವೆ. ಹೊರಬಂದ ಜಂತು ಹುಳುಗಳನ್ನು ನಾವು ಈ ರೀತಿ ಡಬ್ಬದಲ್ಲಿ ಶೇಖರಿಸಬಹುದು. ಹಾಗೆ
ಈ ಕೆಡವರಗಳನ್ನು ನಾವು ಗೊಣ್ಣೆ ಹುಳು ಹತೋಟಿಗಾಗಿ ಹೇಗೆ ಬೆಳೆಸಿಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ. ಕಬ್ಬು, ಶೇಂಗಾ, ಮೆಕ್ಕೆಜೋಳ, ಆಲೂಗಡ್ಡೆ ಇತ್ಯಾದಿ ಬೆಳೆಗಳಲ್ಲಿ ಈ ಕೆಡವರಗಳನ್ನು ಗೊಣ್ಣೆ ಹುಳು ಹತೋಟಿಗಾಗಿ ಬಳಸಿಕೊಳ್ಳಬಹುದು. ರೈತರು ಪ್ರಾಮುಖ್ಯತೆಯಾಗಿ ಈ ಕೆಡವರಗಳನ್ನು ಬಳಸುವ ಮೂಲಕ ತಮ್ಮ ಹೊಲಕ್ಕೆ ಲಘುವಾಗಿ ನೀರು ಉಳಿಸಬೇಕು. ಈ ಕೆಡವರಗಳನ್ನು ಗಿಡದ ಬುಡದಲ್ಲಿ 1 ಇಂಚು ಆಳದಲ್ಲಿ ಈ ಕೆಡವರಗಳನ್ನು ಇಟ್ಟು ಮುಚ್ಚಬೇಕು. ಇನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಈ ಕೆಡವರಗಳನ್ನು ಬಳಸಿಕೊಳ್ಳಬೇಕಾದರೆ ನಾವು ಗಿಡದ ಮರದ ವೈಶಿಷ್ಟ್ಯವಾಗಿ ಈ ಕೆಡವರಗಳನ್ನು ಬಳಸಿಕೊಳ್ಳಬಹುದು. ಮೇಲಾಗಿ ಅತಿ ಚಿಕ್ಕ ಮರಕ್ಕೆ 10 ಕೆಡವರಗಳಂತೆ ದೊಡ್ಡ ಮರಕ್ಕೆ 40-50 ಕೆಡವರಗಳನ್ನು ನಾವು ಸ್ಟಾರ್ ಶೇಪ್ನಲ್ಲಿ ಒಂದು ರೇಖಾಚಿತ್ರ ರಚಿಸಿ ಆ ಬಿಂದುಗಳಲ್ಲಿ ಈ 1 ಇಂಚು ಆಳದಲ್ಲಿ ಈ ಕೆಡವರಗಳನ್ನಿಟ್ಟು ಮುಚ್ಚಬೇಕು. ಈ ಕೆಡವರಗಳಿಂದ 10 ದಿನಗಳ ನಂತರ ಜಂತುಹುಳುಗಳು ಹೊರಬಂದು ಗೊಣ್ಣೆ ಹುಳುಗಳನ್ನು ಹುಡುಕಿ ಕೊಲ್ಲುತ್ತದೆ. ಇನ್ನು ಇದರ ಖರ್ಚು ವೆಚ್ಚಕ್ಕೆ ಬಂದರೆ ಪ್ರತಿ ಕೆಡವರಗಳನ್ನು ನೀವು ಉತ್ಪಾದಿಸಲು ಸಂಶೋಧನೆ ಪ್ರಕಾರ 50-60 ಪೈಸೆ ಅಷ್ಟು ಖರ್ಚನ್ನು ವ್ಯಯಿಸಬೇಕು. ಹಾಗೂ ನಿಮಗೆ 1 ಎಕರೆಗೆ ಸುಮಾರು 3,000-5,000 ಕೆಡವರಗಳನ್ನು ಬಳಸಿಕೊಳ್ಳಬಹುದು. ಆದ್ದರಿಂದ ಈ 1 ಎಕರೆಗೆ ಬೇಕಾದ 5,000 ಕೆಡವರಗಳನ್ನು 2,500 ರೂಪಾಯಿಗಳಲ್ಲಿ ಇವುಗಳನ್ನು ಉತ್ಪಾದನೆ ಮಾಡಬಹುದು. ಈ ರೀತಿ ಈ ಸರಳ ತಂತ್ರಜ್ಞಾನವನ್ನು ರೈತರು ಗೊಣ್ಣೆ ಹುಳು ಹತೋಟಿಗೆ ಬಳಸಿಕೊಳ್ಳಬಹುದು. ಈ ಕೆಡವರ ಟೆಕ್ನಾಲಜಿಯನ್ನು ರೈತರು ಲಘು ಉದ್ಯಮವಾಗಿ ಕೂಡ ಬಳಸಿಕೊಳ್ಳಬಹುದು. ನಮಸ್ಕಾರ. ಕರ್ನಾಟಕದ ಪ್ರಮುಖ ಬೇಳೆಕಾಳು ಬೆಳೆಗಳಲ್ಲಿ ತೊಗರಿ ಕೂಡ ಒಂದು. ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯನ್ನು ತೊಗರಿ ಕಣಜ ಎಂದೇ ಕರೆಯಲಾಗುತ್ತದೆ. ಈ ದ್ವಿದಳ ಧಾನ್ಯವು ರೈತರಿಗೆ ಉತ್ತಮ ಆದಾಯವಷ್ಟೇ ಅಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿಯೂ ಸಹ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಇತರೆ ಬೆಳೆಗಳಂತೆ ತೊಗರಿಯಲ್ಲಿಯೂ ರೋಗಗಳ ಬಾಧೆ ಕಂಡು ಬಂದು ಇಳುವರಿ ಕುಂಠಿತಗೊಳ್ಳುತ್ತದೆ. ಈ ರೋಗಗಳಿಂದ ತೊಗರಿ ಬೆಳೆಯನ್ನು ಸಂರಕ್ಷಿಸಲು ಸಮಗ್ರ ನಿರ್ವಹಣಾ ಕ್ರಮಗಳ ಅಳವಡಿಕೆ ಅಗತ್ಯವಾಗಿದ್ದು, ಈ ಕುರಿತು ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪ್ರೇಮಾಜಿಯು, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾನಿಲಯ, ಧಾರವಾಡ. ತೊಗರಿಯಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಎಂದರೆ ಸೊರಗು ರೋಗ, ಬಂಜೆ ರೋಗ, ಪೈಟಫ್ತರ ಅಂಗಮಾರಿ ರೋಗ, ಬೂದಿ ರೋಗ, ಎಲೆ ಚುಕ್ಕೆ ರೋಗ ಹಾಗೂ ಫಿಲ್ಲೋಡಿ ರೋಗ. ತೊಗರಿಯ ಸೊರಗು ರೋಗ, ಈ ರೋಗವು ಫಿಸೇರಿಯಂ ಆಕ್ಸಿಸ್ಪೋರಮ್ ಎಂಬ ಶಿಲೀಂಧ್ರದಿಂದ ಉಂಟಾಗುತ್ತದೆ. ಈ ರೋಗವನ್ನು ಬೆಳೆಯ ಯಾವ ಹಂತದಲ್ಲಾದರೂ ಕಂಡುಬರುವುದು. ಸಾಮಾನ್ಯವಾಗಿ ಸಸಿ ಹಂತದಲ್ಲಿ, ಹೂ ಬಿಡುವ ಹಂತದಲ್ಲಿ ಹಾಗೂ ಕಾಯಿ ಬಿಡುವ ಸಮಯದಲ್ಲಿ ಸಹ ಈ ರೋಗದ ಗುಣಲಕ್ಷಣಗಳನ್ನು ಕಾಣಬಹುದು. ರೋಗಗ್ರಸ್ತ ಗಿಡಗಳು ಭಾಗಶಃ ಒಣಗಿರುತ್ತವೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಜೋತು ಬಿದ್ದಿರುತ್ತವೆ. ನೀರು ವಾಕ ಕೊಳವೆಗಳು ಕಂದು ಬಣ್ಣಕ್ಕೆ ತಿರುಗಿರುತ್ತವೆ. ಗಿಡದ ಕಾಂಡದ ಮೇಲೆ ನೇರಳೆ ಬಣ್ಣದ ಮಚ್ಚೆಗಳನ್ನು ಕಾಣಬಹುದು. ವಾತಾವರಣವು ಅನುಕೂಲವಾಗಿದ್ದಲ್ಲಿ ಗಿಡದ ಕಾಂಡದ ಮೇಲೆ ಗುಲಾಬಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ಸಹ ಕಾಣಬಹುದು. ಸೊರಗು ರೋಗದ ನಿರ್ವಹಣೆಗಾಗಿ ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡಬೇಕು ಅಥವಾ ಮಾಗಿ ಉಳುಮೆಯನ್ನು ಕೈಗೊಳ್ಳಬೇಕು. ಹೀಗೆ ಮಾಡುವುದರಿಂದ ಮಣ್ಣಿನಲ್ಲಿರುವ ರೋಗಕಾರಕದ ಕಣಗಳು ಬಿಸಿಲಿನ ಶಾಖಕ್ಕೆ ಸಾಯಲ್ಪಡುತ್ತವೆ. ಎರಡನೇದಾಗಿ ಬೀಜೋಪಚಾರವನ್ನು ಅನುಸರಿಸಬೇಕು. ಕ್ಯಾಪ್ಟಾನ್ 2 ಗ್ರಾಂ ಅಥವಾ ಥೈರಾಮ್ 2 ಗ್ರಾಂ ಅಥವಾ ಕಾರ್ಬಾಕ್ಸಿನ್ 2.5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೆರೆಸಿ ಬೀಜೋಪಚಾರವನ್ನು ಕೈಗೊಳ್ಳಬೇಕು. ಏಕ ಬೆಳೆ ಪದ್ಧತಿಯನ್ನು ಬಿಡಬೇಕು. ಬೆಳೆ ಪರಿವರ್ತನೆಯನ್ನು ಅನುಸರಿಸಬೇಕು. ರೋಗ ನಿರೋಧಕ ತಳಿಗಳಾದ ಆಶಾ, ತ್ರಿಶೂಲ್, ಮಾರುತಿಯನ್ನು ಬಿತ್ತನೆಗೆ ಉಪಯೋಗಿಸುವುದು ಸೂಕ್ತ. ಕಾರ್ಬನ್ಡೈಜಿಮ್ 2 ಗ್ರಾಂ ಅಥವಾ ಹೆಕ್ಸೋಕೊನಜೋಲ್ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಸುತ್ತ ಹಾಕಬೇಕು. ಜೋಳ ಅಥವಾ ಮುಸುಕಿನ ಜೋಳವನ್ನು ಮಿಶ್ರ ಬೆಳೆಯಾಗಿ ಅಥವಾ ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಸೊರಗು ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ತೊಗರಿಯ ಬಂಜೆ ರೋಗ, ಈ ರೋಗವು ನಂಜಾಣುವಿನಿಂದ ಉಂಟಾಗುತ್ತದೆ. ಈ ರೋಗದಿಂದ ಎಲೆಗಳ ಗಾತ್ರ ಚಿಕ್ಕದಾಗಿರುತ್ತದೆ. ಎಲೆಗಳ ಮೇಲೆ ಹಳದಿ ಬಣ್ಣದ ಭಾಗಗಳನ್ನು ಕಾಣಬಹುದು. ಈ ರೋಗದಿಂದ ಗಿಡಗಳನ್ನು, ಹೂವುಗಳನ್ನು ಮತ್ತು ಕಾಯಿಗಳನ್ನು ಬಿಡುವುದಿಲ್ಲ. ಹಾಗಾಗಿ ಗಿಡಗಳು ಬಂಜೆಯಾಗಿ ಬಿಡುತ್ತವೆ. ಈ ರೋಗವು ಅಸೇರಿಯ ಖಜಾನೆ ಎಂಬ ನುಸಿಯಿಂದ ಹರಡುತ್ತದೆ. ಕೂಳೆ ಬೆಳೆಗಳನ್ನು ಕಿತ್ತು ನಾಶಪಡಿಸಬೇಕು. ನಂಜಾಣುವು ಹಾಗೂ ನುಸಿಯು ಬಹುವಾರ್ಷಿಕ ತೊಗರಿ ಬೆಳೆಯ ಮೇಲೆ ಇರುವುದರಿಂದ ಬಹುವಾರ್ಷಿಕ ತೊಗರಿ ಸಸಿಗಳನ್ನು ಕೂಡ ಕಿತ್ತು ನಾಶಪಡಿಸಬೇಕು. ನುಸಿ ನಾಶಕಗಳಾದ ಡೈಕೋಫಾನ್ 2.5 ಮಿಲಿ,
ಆಕ್ಸಿಡೆಮೆಟಾನ್ ಮೀಟರ್ ಒಂದೂವರೆ ಮಿಲಿ ಅಥವಾ ಪ್ರೊಪಾರ್ ಗೈಡ್ ಒಂದೂವರೆ ಮಿಲಿಯನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ರೋಗ ನಿರೋಧಕ ತಳಿಗಳಾದ ಆಶಾ ICP-7035 ಅನ್ನು ಬಳಸುವುದು ಸೂಕ್ತ. ತೊಗರಿಯ ಬೂದಿ ರೋಗ. ಈ ರೋಗವು ಆಡಿಯಾಪ್ಸಿಸ್ ಟಾರಿಕಾ ಎಂಬ ಶಿಲೀಂಧ್ರದಿಂದ ಉಂಟಾಗುತ್ತದೆ. ಈ ರೋಗ ಕಂಡುಬಂದಲ್ಲಿ ಎಲೆಗಳ ಮೇಲ್ಭಾಗವು ಹಳದಿ ಬಣ್ಣದ ಚುಕ್ಕೆಗಳಿಂದ ಕೂಡಿರುತ್ತದೆ. ಎಲೆಗಳ ಕೆಳಭಾಗದ ಮೇಲೆ ಬೂದಿ ಬಣ್ಣದ ಅಥವಾ ಬಿಳಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯು ಕಂಡುಬರುತ್ತದೆ. ಈ ರೋಗದ ತೀವ್ರತೆ ಹೆಚ್ಚಾದಂತೆ ಎಲೆಗಳು ಮುರುಟಿಕೊಳ್ಳುತ್ತವೆ. ರೋಗಗ್ರಸ್ತ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಶಿಲೀಂಧ್ರ ನಾಶಕಗಳಾದ ನೀರಿನಲ್ಲಿ ಕರಗುವ ಗಂಧಕ 3 ಗ್ರಾಂ ಅಥವಾ ಟ್ರೈಡೆಮೆಫಾನ್ 1 ಗ್ರಾಂ ಅಥವಾ ಡೈಫೆನ್ಕನೋಝೋಲ್ 1 ಮಿಲಿ ಅಥವಾ ಎಕ್ಸೋಕನೋಝೋಲ್ 1 ಮಿಲಿ ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ತೊಗರಿಯ ಫಿಲ್ಲೋಡಿ ರೋಗ. ಈ ರೋಗವು ಫೈಟೋಪ್ಲಾಸ್ಮಾ ಎಂಬ ರೋಗಾಣುವಿನಿಂದ ಉಂಟಾಗುತ್ತದೆ. ರೋಗ ಬಾಧಿತ ಗಿಡಗಳ ಬೆಳವಣಿಗೆಯು ಸಹಜವಾಗಿ ಇರುವುದಿಲ್ಲ. ಗಿಡಗಳ ಬೆಳವಣಿಗೆಯು ಕುಂಠಿತಗೊಳ್ಳುತ್ತದೆ. ಎಲೆಗಳ ಮತ್ತು ರೆಂಬೆಗಳ ಗಾತ್ರ ಚಿಕ್ಕದಾಗಿರುತ್ತದೆ. ಗೆಣ್ಣುಗಳ ಅಂತರ ಕಡಿಮೆಯಾಗಿರುತ್ತವೆ. ಗಿಡದ ಭಾಗಗಳು ಒಂದನ್ನೊಂದು ಕೂಡಿಕೊಂಡು ಪೊದೆಯಂತೆ, ಗುಚ್ಛದಂತೆ ಅಥವಾ ಗೊಂಚಲಿನಂತೆ ಕಂಡುಬರುತ್ತದೆ. ಹೂಗಳು ಹಸಿರು ಬಣ್ಣಕ್ಕೆ ತಿರುಗುತ್ತವೆ. ಹೂವಿನ ಭಾಗಗಳು ಎಲೆಗಳ ಆಕಾರಗಳಾಗಿ ರೂಪಾಂತರ ಹೊಂದಿರುತ್ತವೆ. ಫಿಲ್ಲೋಡಿ ರೋಗವು ಜಿಗಿ ಹುಳುಗಳಿಂದ ಪ್ರಸರಣ ಹೊಂದುತ್ತದೆ. ಫಿಲ್ಲೋಡಿ ರೋಗದ ನಿರ್ವಹಣೆಗಾಗಿ ರೋಗ ಬಾಧಿತ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಜಿಗಿ ಹುಳುವಿನ ನಿರ್ವಹಣೆಗಾಗಿ ಪ್ರತಿ ಹೆಕ್ಟೇರ್ಗೆ 10 ಕೆಜಿ ಕಾರ್ಬೋಫ್ಯೂರಾನ್ 3G ಹರಳುಗಳನ್ನು ಮಣ್ಣಿಗೆ ಮಿಶ್ರಣ ಮಾಡಬೇಕು. ಕೀಟನಾಶಕಗಳಾದ ಇಂಡಕ್ರೋಪ್ರಿಡ್ 1/2 ಮಿಲಿ ಅಥವಾ ಥೈಯಮೆಥಾಕ್ಸಾಮ್ 1/2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡತಕ್ಕದ್ದು. ಧನ್ಯವಾದಗಳು. ರೈತ ಮಿತ್ರರೇ ಹಾಗೂ ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊಸ ಸಮಾಚಾರವು ಕನ್ನಡ ಭಾಷೆ ಸೇರಿದಂತೆ ಹಿಂದಿ, ತೆಲುಗು, ತಮಿಳು ಮತ್ತು ಬಂಗಾಳಿ ಭಾಷೆಗಳಲ್ಲಿಯೂ ಮೂಡಿಬರುತ್ತದೆ. ಆಸಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ರೈತ ಬಾಂಧವರು ಕೃಷಿಗೆ ಸಂಬಂಧಿತ ಸಮಸ್ಯೆಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹೆಸರು ಮತ್ತು ವಿಳಾಸದೊಂದಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9560295702ಕ್ಕೆ ಮೆಸೇಜ್ ಮಾಡಿ. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಟ್ವಿಟ್ಟರ್ ಹ್ಯಾಂಡಲನ್ನು ಕೂಡ ಫಾಲೋ ಮಾಡಿ. ಕೃಷಿಗೆ ಸಂಬಂಧಿತ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಜನವರಿ 17ರಂದು ಪ್ರಸಾರವಾಗಲಿರುವ 20ನೆಯ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.